ರೋಟರಿ ಕ್ಲಬ್ ಬೆಳ್ತಂಗಡಿ ಇದರ 2022-23 ಸಾಲಿನ ನೂತನ ತಂಡದ ಪದಗ್ರಹಣ ಸಮಾರಂಭ ಕಾಶಿಬೆಟ್ಟುವಿನ ರೋಟರಿ ಭವನದಲ್ಲಿ ಜರುಗಿತು. ವೇದಿಕೆಯಲ್ಲಿರುವ ಗಣ್ಯರಿಗೆ ಹೂಗುಚ್ಛ ನೀಡಿ ಗೌರವಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮನೋರಮಾ ಭಟ್, ಕಾರ್ಯದರ್ಶಿಯಾಗಿ ರಕ್ಷಾ ರಾಜ್ನೇಶ್ ಮತ್ತು ತಂಡದ ಎಲ್ಲ ಪದಾಧಿಕಾರಿಗಳಿಗೆ ರೋಟೇರಿಯನ್ ಗವರ್ನರ್ ಹೆಚ್.ಆರ್. ಕೇಶವ್ ಪದಗ್ರಹಣ ನೆರವೇರಿಸಿದರು. ಹಾಲಿ ಅಧ್ಯಕ್ಷ ಹಾಗೂ ವಲಯಾಧಿಕಾರಿ ಶರತ್ ಕೃಷ್ಣ ಪಡ್ವೆಟ್ನಾಯ ತಮ್ಮ ಅವಧಿಯ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು. ನನ್ನ ಅಧ್ಯಕ್ಷತೆಯ ಅವಧಿಯಲ್ಲಿ ನನಗೆ ಅಭೂತಪೂರ್ವ ಸಹಕಾರವನ್ನು ನೀಡಿದಂತಹ ತಾಲೂಕಿನಲ್ಲೂ ಅದರಲ್ಲೂ ವಿಶೇಷವಾಗಿ ಉಜ್ರೆ ಬೆಳ್ತಂಗಡಿಯ ನನ್ನ ಹಿತೈಷಿ ಅಭಿಮಾನಿಗಳಿಗೆ ನನ್ನ ಮನದಾಳದ ನಮನಗಳು. ಈ ಸಂದರ್ಭದಲ್ಲಿ ಮಾಜಿ ಕಾರ್ಯದರ್ಶಿ ಶ್ರೀಧರ್ ಕೆವಿ ಸಂಪಾದಕತ್ವದ ರೋಟರಿ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದರು. ನಂತರ ರೋಟರಿ ಕ್ಲಬ್ ಬೆಳ್ತಂಗಡಿದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮನೋರಮಾ ಭಟ್ ಮಾತನಾಡಿ, ದಾನ ಅನ್ನುವಂಥದ್ದು ಆಚರಣೆ ಆಗಬಾರದು ಎಂದು ಹೇಳಿದರು. ಹಾಗೂ ರೋಟರಿ ಕ್ಲಬ್ನ ಮಹತ್ವದ ಹಾಗೂ ಕೆಲಸಗಳ ಬಗ್ಗೆ ತಿಳಿಸಿದರು. ಸಂಘ ಸಂಸ್ಥೆಗಳು, ಮುಖ್ಯವಾಗಿ ನಮ್ಮ ಎಲ್ಲ ಹಿಂದಿನ ನಿರ್ದೇಶಕರುಗಳು, ಹಿಂದಿನ ಅಧ್ಯಕ್ಷರುಗಳು ಇವರು ಏನು ಹಾಕಿಕೊಟ್ಟಿರುವಂತಹ ಮಾರ್ಗ ಇದೆ ಅವರ ಮುಂದಿನ ಸಹಕಾರವನ್ನು ಸಹ ಕೇಳ್ತಾ, ಮುಖ್ಯವಾಗಿ ನಮ್ಮ ರೋಟರಿ ಝೋನಿನ ಸಹಾಯಕ ಗವರ್ನರ್ ಆಗಿ ನಮ್ಮೊಂದಿಗೆ ಯಾವತ್ತೂ ಮಾರ್ಗದರ್ಶನ ಕೊಡಲಿರುವ ಮೇಜರ್ ಜನರಲ್ ರಿಟೈರ್ಡ್ ಎಂ ವಿ ಭಟ್ ಅವರ ಸಹಕಾರವನ್ನು ಹಾಗೂ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಹಾಗೂ ಸಂಯಮವನ್ನು ಮುಂದಿನ ಒಂದು ವರ್ಷದುದ್ದಕ್ಕೂ ತಮ್ಮಲ್ಲಿ ಯಾಚಿಸುತ್ತಾ ರೋಟರಿ ಸಂಸ್ಥೆಯ ಘನತೆ ಗೌರವಗಳನ್ನು ಮುಂದಕ್ಕೆ ಎತ್ತಿ ಹಿಡಿಯುತ್ತೇನೆ. ವೇದಿಕೆಯಲ್ಲಿರುವ ಇತರ ಗಣ್ಯರು ಮಾತನಾಡಿ ನೂತನ ತಂಡದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ರೋಟರಿ ಕ್ಲಬ್ನ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ರೋಟೇರಿಯನ್ ಪ್ರತಾಪ್ ಸಿಂಹ ನಾಯಕ್, ವಲಯದ ವಿವಿಧ ರೋಟರಿ ಕ್ಲಬ್ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು.